ನನಗೇನು ಹೆಚ್ಚು ಮಾಹಿತಿ ಇಲ್ಲ. ಇಂಥವ್ರಿಗೆಲ್ಲ ಸಮಾಜದಲ್ಲಿ ತುಂಬ ಜನ ಇರ್ತಾರೆ, ಸೆಂಟ್ರು ಇನ್ನೊಂದು ಮತ್ತೊಬ್ಬರು ಮತ್ತೆ ಯಾರೇ ಇದ್ರು ಅಂತ ಕ್ಲೀನಪ್. ಈಗ ನಮ್ಮ ಗೃಹ ಸಚಿವರು ಭಾಳ ಉತ್ತಮವಾಗಿ ಭಾಳ ಸ್ಪಷ್ಟವಾಗಿ ಸ್ಪಷ್ಟತೆಯಿಂದ ಕೆಲಸವನ್ನು ಮಾಡ್ತಿದ್ದಾರೆ. ಇಂಥ ಮಧ್ಯಸ್ಥರು ಸಮಾಜದಲ್ಲಿ ವಿರಾಳವಾಗಿದ್ದಾರೆ. ಸಮಾಜದಲ್ಲಿ ಏನಾಗಿದೆ ಅಂದರೆ ಇಂಥ ಮಧ್ಯಸ್ಥರು ಡೀಲರ್ಸ್ ಬ್ರೋಕರ್ಸ್ ವಿಪರೀತವಾಗಿದ್ದಾರೆ. ಯಾರಿಲ್ಲ ಅಂತ ಏನಿಲ್ಲ, ನಾನಿಲ್ಲ ಅಂದರೆ ನನ್ನ ತಪ್ಪಾಗುತ್ತೆ. ಈ ಸಮಾಜದಲ್ಲಿ ಇದ್ದಾರೆ, ಇದನ್ನು ಕ್ಲೀನಪ್ ಮಾಡಬೇಕು, ಕ್ಲೀನ್ ಮಾಡ್ತಾನೆ ಇರಬೇಕು, ಈ ಪ್ರಯತ್ನ ಇರಬೇಕು, ಈ ಉದ್ದೇಶ ಇಟ್ಕೋಬೇಕು. ಇಂಥ ಬ್ರೋಕರ್ಗಳನ್ನು ಸಂಪೂರ್ಣವಾಗಿ ಮಟ್ಟ ಹಾಕುವಂಥ ಕೆಲಸಗಳು ಆಗಬೇಕು. ನಿಜಕ್ಕೂ ಯಾರು ಅಂತಲೂ ಗೊತ್ತಿರಲಿಲ್ಲ ರೀ. ನಿಜಕ್ಕೂ ಯಾರು ಬಂದು ಹಿಂಗೆ ಪಕ್ಕ ನಿಂತ್ಕೊಂಡ್ರೆ ಇವ್ನು ಸ್ಯಾಂಟ್ರನೋ ಏನು ಇನ್ನೊಂದು ಉಂಡಾಯನೋ ಅಲ್ರಿ, ಯಾರು ಇವನೇನು ಸ್ಯಾಂಟ್ರೋ ಅಂದ್ರೆ ಏನೇ ಇವನ್ ಏನಾರ ಏನು ಭಾರತ ರತ್ನ ಪಡೆದಿರೋನ ಇವ್ನು ಯಾವ ಇವ್ರು ಏನು ಇಂಥವ್ರು ಎಷ್ಟು ಇವ್ರು ಒಬ್ಬರೇನಾ? ಇಂಥವ್ರು ನೂರಾರು ಜನ ಈ ಡೀಲರ್ಗಳೇ ಲೋಕ. ಹಾಗಾಗಿ ಇಂಥವ್ರನ್ನ ಎಲ್ಲೆಲ್ಲಿ ಯಾರನ್ನು ಗುರುತಿಸ್ತೀರಾ? ಯಾರು ಬಂದು ಪಕ್ಕ ಯಾರು ಈ ಸಾರ್ವಜನಿಕವಾಗಿ ಎಲ್ಲರನ್ನ ಅನುಮಾನವಾಗಿ ನೋಡಬೇಕಾಗತ್ತೆ. ಯಾರು ಪಕ್ಕ ಬಂದು ನಿಂತ್ಕೊಂಡ್ರು ನಾವು ಈ ನಂಬಿಕೆ ಇರೋವಂಥ ಸಮಾಜ ಇದು ಅನುಮಾನ. ನೋಡಿ ಬಂದಿರೋ ಕಂಪ್ಲೇಂಟ್ ಏನಿದೆ, ಕಂಪ್ಲೇಂಟ್ ಏನು ಬಂದಿದೆ ಈಗ, ಕಂಪ್ಲೇಂಟ್ ಇರೋದೇನು, ಎಂಟಿ ಕೊಟ್ಟಿರೋದು, ಅದನ್ನು ವಿಚಾರಣೆ ಆಗ್ತಿರೋವಂಥದ್ದು. ಪರಸ್ಪರ ದಾಂಪತ್ಯ ಜೀವನದಲ್ಲಿ ಅದಕ್ಕೆ ಆಧಾರ ಏನು? ಇವತ್ತೇನಾರ ಫ್ರಾಡ್ ಕೇಸ್ನಲ್ಲಿ ಬಂದಿರೋದ ಅಥವಾ ಇನ್ನೊಂದ್ರಲ್ಲ? ದಾಂಪತ್ಯ ಜೀವನದಲ್ಲಿ ಇದಿಂತ ಯಾವುದೇ ಏನು ದಾಖಲೆ ಬರುತ್ತೆ, ಏನು ಕಂಪ್ಲೇಂಟ್ ಬರುತ್ತೆ? ಒಂದು ಕಡೆ ಪೊಲಿಟಿಕಲ್ ಇಶ್ಯೂ, ಒಂದು ಕಡೆ ಪೊಲಿಟಿಕಲ್ ಇಶ್ಯೂ, ಇನ್ನೊಂದು ಕಾನೂನಾತ್ಮಕವಾಗಿ ಏನು ವಿಚಾರಣೆಗಳಿದೆ, ಗಂಡ ಹೆಂಡತಿಯವ್ರನ್ನ ವಿಚಾರಣೆಯಲ್ಲಿ ತಗೊಳ್ಳೋಂಥದ್ದನ್ನ ಮಾಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಯಾವುದೇ ನಾಗರಿಕನಿಗೆ ನ್ಯಾಯ ಕೊಡೋಂಥದ್ದು ಸರ್ಕಾರದ ಕರ್ತವ್ಯ, ಕೊಡ್ತೀವಿ.